ಕಾರಣಾಂತರಗಳಿಂದ ಯಾರದೋ ಒಬ್ಬರು ಮಿಸ್ಟೇಕ್ ಇಂದ ಸ್ವಲ್ಪ ಸಿನಿಮಾಗಳು ಜನಗಳಿಗೆ ತಲುಪೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ. ಬಟ್ ಯಾರು ಅಷ್ಟೇ ಪ್ರಯತ್ನ ಅಂತೂ ಮಠಕ್ಕೆ ಬೆಳೆಸಬಾರ್ದು. ಪ್ರತಿಯೊಬ್ಬರು ಪ್ರಯತ್ನ ಪಡ್ತಾ ಇದ್ರೆ ಒಂದಲ್ಲ ಒಂದು ದಿವಸ ಸಿನಿಮಾ ರಂಗದಲ್ಲಿ ಒಂದು ಗುರುತನ್ನ ಮಾಡೋಕೆ ಒಂದು ಅವಕಾಶ ಸಿಕ್ಕೇ ಸಿಗ್ತದೆ ಸರ್. ಬಹಳ ಸಿನಿಮಾಗಳು ನೋಡಲ್ಲ, ನಾವು ಬಹಿಷ್ಕಾರ ಮಾಡ್ತೀವಿ, ಇನ್ನು ಈ ತರ ಒಂದು ಕೇಳಿ ಬರ್ತಾ ಇರೋದು. ಅಂಡ್ ಪ್ರೊಡ್ಯೂಸರ್ಗಳು ಇದನ್ನ ಈ ತರ ಒಂದು ಕೇಳಿ ಬಂದಾಗ ಅವರು ಸ್ಟೇಟ್ಮೆಂಟ್ ಬಂದು ಮಾತಾಡೋ ರೀತಿ ಅದೆಲ್ಲ ಭಯ ಮೂಡಿಸ್ತದೆ ಪ್ರೊಡ್ಯೂಸರ್ಗೆ. ಅಂತ ಸಿನಿಮಾ ಹೇಗಪ್ಪ ಮಾಡೋದು ಈ ತರ ಫ್ಯಾನ್ಸ್ ಈ ತರ ಮಾತಾಡ್ತಿರೋದ್ರಿಂದ, ಅದ್ರ ಬಗ್ಗೆ ಏನ್ ಪ್ರೊಡ್ಯೂಸರ್? ನೋಡಿ ಸರ್, ಕರ್ನಾಟಕದಲ್ಲಿ 7-8 crore ಜನ ಇದ್ದಾರೆ ಸರ್. ಹಾಗಾಗಿ ಯಾರು ಇಷ್ಟಪಡ್ತಾರೆ ಖಂಡಿತವಾಗ್ಲೂ ಸಿನಿಮಾ ನೋಡೇ ನೋಡ್ತಾರೆ. ಬರವಣಿಗೆ ಯಾವ್ದಾದ್ರೂ ಇರ್ಬೋದು ಸರ್, ಬಟ್ ಸಿನಿಮಾ ಯಾರ ಮನೆ ಆಸ್ತಿನೂ ಅಲ್ಲ ಸರ್. ಎಲ್ಲರ ಸ್ವತ್ತು, ಇವೆಲ್ಲ ಎಲ್ಲರ ಶ್ರಮ. ಯಾರು ಒಂದು ಸಿನಿಮಾನ ತಡಿಯೋಕ್ಕಾಗಲ್ಲ, ಸಿನಿಮಾ ರಿಲೀಸ್ ಆಗೇ ಆಗ್ತದೆ. ಇವಾಗ ಮೊನ್ನೆ ಎಲ್ಲ ಒಂದು ಕಲ್ಕಿ ರಿಲೀಸ್ ಆಯ್ತು, ಎಕ್ಸ್ಟ್ರಾಡಿನರಿ ಕಲೆಕ್ಷನ್ ಬಂತಲ್ಲ, ಯಾರು ತಡೆದು ಬಿಟ್ರು? ಹಂಗೆ ಮೊನ್ನೆ ಇನ್ನೊಂದು ಸಿನಿಮಾ ರಿಲೀಸ್ ಆಯ್ತು, ನಿನ್ನೆ ಸ್ವಲ್ಪ ರಿಪೋರ್ಟ್ ಹಂಗೆ ಹಿಂಗೆ ಇದ್ದಿದ್ದಕ್ಕೆ ಹೋಗ್ಲಿಲ್ಲ ಅಷ್ಟೇ ಸರ್. ಅದು ಬಿಟ್ಟರೆ ಯಾರ ಕೈಯಲ್ಲೂ ತಡೆಯೋ ಶಕ್ತಿನೂ ಇಲ್ಲ, ಗೆಲ್ಸೋ ಶಕ್ತಿ ಯಾರ ಕೈಯಲ್ಲೂ ಇಲ್ಲ, ಸೋಲ್ಸೋ ಅಂತ ಅಧಿಕಾರ ಯಾರ ಕೈಯಲ್ಲೂ ಇಲ್ಲ ಸರ್. ಪ್ರಯತ್ನಗಳು ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ಸಿನಿಮಾ ಗೆದ್ದಂಗಿಲ್ಲ ಸರ್. ಒಂದಿಬ್ರು ಹೀರೋಗಳ ಜೊತೆಲಿ ಮಾತಾಡ್ತಾ ಇದ್ವಿ ಸರ್. ನಾನು ಈಗಾಗಲೇ ಹೇಳ್ದಂಗೆ, ನಾವು ಯಾರಿಗಾದ್ರೂ ದುಡ್ಡು ಕೊಟ್ಟು ಕಮಿಟ್ ಆದಾಗ ಮಾತ್ರ ನಾವು ಅದನ್ನ ಅನೌನ್ಸ್ ಮಾಡ್ಕೋಬೋದು. ಅದಕ್ಕೂ ಮುಂಚೆ ನಾವು ಅನೌನ್ಸ್ ಮಾಡೋದು ತಪ್ಪು ಅಂದ್ಕೋತೀನಿ. ಒಳ್ಳೆ ಹೀರೋಗಳ ಜೊತೆಲೇ ಮಾತುಕತೆ ಮಾಡ್ತಾ ಇದ್ವಿ, ಒಂದು ಒಳ್ಳೆ ಕಾನ್ಸೆಪ್ಟ್ ಜೊತೆಲೇ ಬರ್ತಾ ಇತ್ತು ಸರ್. ಅಂದರೆ ನನಗೆ ನೀವೆಲ್ಲ ಇಷ್ಟು ಆಶೀರ್ವಾದ ಮಾಡಿರೋದು, ಪ್ರೀತಿ ತೋರಿಸ್ತಾರೋದು, ನನ್ನ ಆಭಾರಿಯಾಗಿರ್ತೀನಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ.